ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಿ. ಕೀರ್ತನೆ 103ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಮೋಶೆಯ ವಿಷಯದಲ್ಲಿ ಒಂದು ಸಂಗತಿಯನ್ನು ಮಾತನಾಡ್ತಾ ಇದ್ದಾನೆ. ದೇವರು ಮೋಶೆಗೆ ತನ್ನ ಮಾರ್ಗಗಳನ್ನು, ಇಸ್ರೇಲರಿಗೆ ತನ್ನ ಕೃತ್ಯಗಳನ್ನು ಆತನು ಪ್ರಕಟಿಸಿದ ಎಂಬುದಾಗಿ. ಮಾರ್ಗಗಳು ಹಾಗೂ ಕೃತ್ಯಗಳು ಎರಡು ಸಂಗತಿಗಳನ್ನು ದೇವರ ವಾಕ್ಯ ಇಲ್ಲಿ ನಮಗೆ ಹೇಳ್ತದೆ. ಕೃತ್ಯಗಳು ಆಗುವುದಕ್ಕಿಂತ ಮುಂಚೆ, ಹಲ್ಲೆಲೂಯ, ದೇವರು ಮೋಶೆಗೆ ತನ್ನ ಮಾರ್ಗಗಳನ್ನು ಆತನು ಬೋಧಿಸ್ತಾ ಇದ್ದ, ತಿಳಿಸ್ತಾ ಇದ್ದ. ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಬ್ಬ ಸ್ನೇಹಿತನೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುವ ಹಾಗೆ ದೇವರು ಮತ್ತೆ ಮೋಶೆ ಮಾತನಾಡ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ದೇವರ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ದೇವರ ಕೃತ್ಯಗಳನ್ನು ಕೂಡ ನೋಡುವುದು, ಅನುಭವಿಸುವುದು, ಅದು ಕೂಡ ಮುಖ್ಯ. ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರ ಮಾರ್ಗ, ಹಲ್ಲೆಲೂಯ. ಆಗ ನಾವು ನಮ್ಮ ಜೀವಿತದ ಎಲ್ಲ ಸ್ಥಿತಿಗತಿಗಳಲ್ಲಿ, ಹಲ್ಲೆಲೂಯ, ಸಮಾಧಾನಕರವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಗಲಿಬಲಿಗಳು, ಗೊಂದಲಗಳು ನಮ್ಮನ್ನ ಅಡ್ಡಿಪಡಿಸುವುದಕ್ಕೆ, ಕುಗ್ಗಿಸುವುದಕ್ಕೆ ಆಗುವುದಿಲ್ಲ. ಯಾವಾಗ ನಾವು ದೇವರ ಮಾರ್ಗಗಳನ್ನ, ದ ವೇಸ್ ಆಫ್ ಗಾಡ್ ಅಂಡ್ ದ ಡೀಡ್ಸ್ ಆಫ್ ಗಾಡ್, ಹಲ್ಲೆಲೂಯ, ಆಮೆನ್, ನಾವು ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ 22ನೇ ಅಧ್ಯಾಯ ಆದಿಕಾಂಡ, ಇದಾದ ನಂತರ ದೇವರು ಅಬ್ರಹಾಮನನ್ನ ಪರಿಶೋಧಿಸಿದನು ಎಂಬುದಾಗಿ. ಗಾಡ್ ಟೆಸ್ಟೆಡ್ ಅಬ್ರಹಾಮ್ ಆಫ್ಟರ್ ದೀಸ್ ಥಿಂಗ್ಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ದೇವರ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾನೆ, ಪರಿಶೋಧಿಸ್ತಾನೆ, ಪರೀಕ್ಷಿಸ್ತಾನೆ ಅಂತ ಹೇಳುವಂಥ ಸಂಗತಿ ಸ್ವಲ್ಪ ನಾವು ಹಿಂಜರಿತೇವೆ, ಅದನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗ್ತದೆ. ಆದರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಯಾಕೆ ಪರೀಕ್ಷಿಸ್ತಾನೆ? ರಿಸಲ್ಟು ನೋಡುವುದಕ್ಕಾಗಿ ಅಲ್ಲ, ರಿಸಲ್ಟು, ಫಲಿತಾಂಶ ಏನು ಅಂತ ಹೇಳಿ ದೇವರಿಗೆ ಈಗಾಗಲೇ ಗೊತ್ತಿದೆ, ಪರೀಕ್ಷೆ ಮಾಡುವುದಕ್ಕಿಂತ ಮುಂಚೆ. ಹಲ್ಲೆಲೂಯ. ಪರೀಕ್ಷೆ ಯಾಕೆ ಅಂತ ಹೇಳಿದ್ರೆ, ನನ್ನ ನಂಬಿಕೆ ಆತನಲ್ಲಿ ಬಲಗೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ನೀವು ನಾನಾ ವಿಧವಾದಂತಹ ಕಷ್ಟಗಳಲ್ಲಿ ಬಿದ್ದಿರುವಾಗ ಆನಂದಕರವಾದದ್ದು ಅದನ್ನ ಎಂದು ಎಣಿಸಿ. ಯಾಕೆ? ನಿಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆ, ದ ಟೆಸ್ಟ್ ಆಫ್ ಯುವರ್ ಫೇತ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ನಮ್ಮ ತಾಳ್ಮೆಯನ್ನ ಸಿದ್ಧಿಗೆ ತರ್ತದೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್, ಆಮೆನ್. ದೇವರಲ್ಲಿ ನಂಬಿಕೆ ಇದೆಯಾ? ನಮ್ಮ ನಂಬಿಕೆ ಪರೀಕ್ಷಿತಗೊಳ್ತದೆ. ದೇವರ ಮಾರ್ಗಗಳನ್ನು ನಾವು ತಿಳಿದುಕೊಳ್ಳಬೇಕು. ಆಮೆನ್. ನಾವು ಪಾಪದಲ್ಲಿ ಜೀವಿಸ್ತಾ ಇರುವುದಾಗಿದ್ರೆ, ಪಕ್ಕನೆ ನಮ್ಮ ಜೀವಿತದಲ್ಲಿ ವ್ಯತಿರಿಕ್ತ ಸ್ಥಿತಿಗಳು ಬರುವುದಾಗಿದ್ರೆ, ಅದನ್ನ ದೇವರ ತಿದ್ದುಪಾಠವನ್ನಾಗಿ ನಾವು ತೆಗೆದುಕೊಳ್ಳಬೇಕು. ದೇವರ ಮಾರ್ಗವನ್ನ ಅರ್ಥ ಮಾಡಿಕೊಳ್ಳುವುದು. ಎಲ್ಲವೂ ಚಂದವಾಗಿದೆ, ವಿಧೇಯತೆಯಲ್ಲಿ ಜೀವಿಸ್ತಾ ಇದ್ದೇವೆ, ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಇದ್ದೇವೆ, ಅಬ್ರಹಾಮನ ಹಾಗೆ, ಯೋಬನ ಹಾಗೆ. ಪಕ್ಕನೆ ಕೆಟ್ಟದಾದಂತ ಪರಿಸ್ಥಿತಿಗಳು ನಮ್ಮ ಒಳಗೆ ಬರುವಾಗ, ನಾವು ಎದುರಿಸುವಾಗ, ಆ ಸಂಗತಿಗಳನ್ನು ದೇವರ ಮಾರ್ಗವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ, ನಮ್ಮ ನಂಬಿಕೆಯನ್ನ ಬಲಪಡಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ದೇವರ ಮಾರ್ಗಗಳು ಮೋಶೆಗೆ ಗೋಚರವಾಗಿದ್ದವು, ಇಸ್ರೇಲರಿಗೆ ಖಾಲಿ ಆತನ ಕೃತ್ಯಗಳು ತಿಳಿದಿದ್ದವು. ದೇವರು ನಮ್ಮನ್ನು ಕರೀತಾ ಇದ್ದಾನೆ ಪ್ರಿಯರೇ, ಆತನ ಮಾರ್ಗಗಳನ್ನು ನಾವು ಆಲೋಚನೆ ಮಾಡೋಣ, ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ಆಗ ಸಮಾಧಾನ, ಶಾಂತಿ ನಮ್ಮ ಜೀವಿತದಲ್ಲಿರ್ತದೆ. ಪರಿಸ್ಥಿತಿಗಳು ನಮ್ಮ ಮೇಲೆ ಬೀಳುವಾಗ, ಆಗ ನಾವು ಎಲ್ಲವನ್ನು ಅರ್ಥ ಮಾಡಿಕೊಂಡು ವಿಧೇಯತೆಯಲ್ಲಿ ಜೀವಿಸಿ ದೇವರ ಮೂಲಕವಾಗಿ ಆಧರಣೆಯನ್ನ, ಜಯವನ್ನ ನಾವು ಹೊಂದುತ್ತೇವೆ. ಈಗಾಗುವಂತೆ ದೇವರು ಸಹಾಯ ಮಾಡಲಿ. ಆಮೆನ್.